ಅರಸೀಕೆರೆಯಲ್ಲಿ 55.620 ಲೀಟರ್ ಮದ್ಯ ಕೊಳೆನಾಶ. ಅರಸೀಕೆರೆ ವಲಯ ಕಚೇರಿ ಎಕ್ಸೈಸ್ ಆಫೀಸ್ ಆವರಣದಲ್ಲಿ 26,000 ರೂಪಾಯಿ ಬೆಲೆ ಬಾಳುವ 55.620 ಲೀಟರ್ ಮದ್ಯವನ್ನು ನಾಶ ಮಾಡಲಾಯಿತು. 2021-22 ಸಾಲಿನ ಸರ್ಕಾರ ಮುಟ್ಟುಗೋಲು ಹಾಕಿದ ಈ ಮದ್ಯವನ್ನು ಡೆಪ್ಟಿ ಕಮಿಷನರ್ ಆಫ್ ಎಕ್ಸೈಸ್ ಹಾಸನ ಇವರ ಆದೇಶದಂತೆ ನಾಶ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅರಸೀಕೆರೆ ವಲಯ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಪರಿಸರಕ್ಕೆ ಮಾಲಿನ್ಯವಾಗದಂತೆ ನಾಶಪಡಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗ್ರೇಡ್ 2 ಪಾಲಾಕ್ಷ, ಅಬಕಾರಿ ಉಪನಿರ್ದೇಶಕರಾದ ವಿಜಯ್ ಕುಮಾರ್, ಅಬಕಾರಿ ನಿರೀಕ್ಷಕರಾದ ರೂಪಬಾಯಿ, ಡಿಪೋ 2 ಮೇಲ್ವಿಚಾರಕರಾದ ಯದುಗಿರಿಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಕಣಕಟ್ಟೆ ಕುಮಾರ್, ನ್ಯೂಸ್ 43 ಇಂಡಿಯಾ, ಅರಸೀಕೆರೆ.